ತಗೊಳ್ಳಿ, ಇದನ್ನ ಮನೆಗೆ ಹೋದ್ಮೇಲೆ ತಗೊಂಡ್ರೆ ನೀವು ಸತ್ತ ಹಾಗೆ ಮಲ್ಕೊಂಡಿರ್ತೀರಿ, ಆದ್ರೆ ಸತ್ತಿರೋದಿಲ್ಲ. ನೀವು ಸತ್ತಿದ್ದೀರಿ ಅಂತ ಗೊತ್ತಾದ್ಮೇಲೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ನಡ್ಕೊಂತಾರೆ ಅನ್ನೋದು ನಿಮ್ಗೆ ಕೇಳಿಸುತ್ತೆ. ಸರಿಯಾದ ಸಮಯಕ್ಕೆ ನಾನು ಬರ್ತೀನಿ ಅಲ್ಲಿಗೆ. ಆದ್ರೆ ಇದರಿಂದ ಏನು ತೊಂದರೆ ಇಲ್ಲ ಅಲ್ಲ ಸ್ವಾಮೀಜಿ, ಜೀವಕ್ಕೆ ಏನು ಭಯ ಇಲ್ಲ. ಯಾಕೆಂದ್ರೆ ನನಗೆ ಇನ್ನು ಮುಂದೆ ಬೇಕಾದಷ್ಟು ಜವಾಬ್ದಾರಿಗಳಿದೆ ಸ್ವಾಮೀಜಿ. ಪರವಾಗಿಲ್ಲ, ಏನು ಹೆದರ್ಕೋಬೇಡಿ, ಹೋಗ್ಬಿಟ್ ಬನ್ನಿ, ನಾನು ಸರಿಯಾದ ಸಮಯಕ್ಕೆ ಬರ್ತೀನಿ. ಆಯ್ತು ಸ್ವಾಮೀಜಿ, ನಾನು ಬರ್ತೀನಿ. ನಮಸ್ಕಾರ. ಗುರು ಕೊಟ್ಟಂತಹ ಔಷಧಿಯನ್ನ ತೆಗೆದುಕೊಂಡು ಶಿವಪ್ಪ ಮಲಗ್ಕೊಂಡ, ಅವನು ಸತ್ ಹೋಗಿದ್ದಾನೆ ಅಂತ ಅವರ ಮನೆಯಲ್ಲಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ನಾನೇನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳೆ ತಾಯಿ, ಸಮಾಧಾನ ಮಾಡ್ಕೊ. ನನ್ನ ಕರ್ಮ ಇನ್ನ ಸಮಿಲ್ಲ, ನಾನು ಪಾಪಿ. ಆ ದೇವರು ನನ್ನ ಕರ್ಕೊಳಕ್ ಬದಲು ನನ್ನ ಮಗನ್ನ ಕರ್ಕೊಂಡ್ ಬಿಟ್ಟಿದ್ದಾನೆ. ಪಾಪಿ ಮುಂಡೆ ಮಗ. ನೋಡಿಲ್ಲ ತಮ್ಮ, ಸ್ವಾಮಿಗಳೇ ನೋಡಿ ಅನ್ಯಾಯನ. ಬೆಳಿಗ್ಗೆ ಚೆನ್ನಾಗಿ ಇದ್ದ, ಎಲ್ಗೋ ಹೋಗ್ ಬಂದ, ಆಮೇಲೆ ಮಲ್ಕೊಂಡ, ಆಮೇಲೆ ಈಗ ಶಿವಣ್ಣ ಇನ್ನು ಸತ್ತಿಲ್ಲ, ಬದುಕಿದ್ದಾರೆ. ಹಾಗಾದ್ರೆ ನನ್ ಗಂಡನ ಹೇಗಾದ್ರೂ ಉಳಿಸಿರಿ. ಆದ್ರೆ ಇವರನ್ನ ಉಳಿಸೋದ್ರಲ್ಲಿ ಒಂದು ಕಷ್ಟ ಇದೆ. ಏನದು ಗುರುಗಳೇ? ಇದನ್ನ ನೀರಲ್ಲಿ ಕದಡಿ ಕುಡಿಸಿದ್ರೆ ಇವ್ರು ಬದುಕ್ತಾರೆ. ಅಷ್ಟೇ ತಾನೆ, ಕೊಡಿ, ನಾನ್ ಕುಡಿಸ್ತೀನಿ. ಅಲ್ಲೊಂಚೂರು ನೀರು ಕೊಡಿ. ಆದ್ರೆ ತಾಯಿ, ಇದನ್ನ ಮೊದಲು ಅವ್ರು ಕುಡಿಸೋದಕ್ಕಿಂತ ಮುಂಚೆ ನೀವು ಕುಡಿಬೇಕಾಗತ್ತೆ. ಅಷ್ಟೇ ತಾನೆ, ನಾನ್ ಕುಡಿತೀನಿ. ಆದ್ರೆ ಸ್ವಲ್ಪ ಕಷ್ಟ ಇದೆ. ಇದನ್ನ ಮೊದಲು ನೀವು ಕುಡಿದ್ರೆ ನೀವು ಸಾಯ್ತೀರಿ, ಆಗ ಮಾತ್ರ ಅವ್ರು ಬದುಕ್ತಾರೆ. ಒಂದು ಜೀವ ತಗೊಂಡ್ಮೇಲೇನೆ ಇನ್ನೊಂದು ಜೀವ ಕೊಡೋದು ಈ ಔಷಧಿಯ ಸತ್ವ. ಈಗ ಹೇಳಿ, ಕುಡಿತೀರಾ? ಯಾಕೆ ತಾಯಿ, ನೀವು ಕುಡಿಯೋದಿಲ್ವಾ? ನಿಮ್ ಗಂಡನ ಬದುಕಿಸ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟನ ನೀವು ಅವ್ರನ್ನ ಪ್ರೀತಿ ಮಾಡೋದು? ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದು ಗುರುಗಳೇ? ನಾ ಸತ್ರೆ ನನ್ ಮಕ್ಕಳನ್ನ ನಮ್ಮ ಅತ್ತೆನೆ ಯಾರು ನೋಡ್ಕೊಂತಾರೆ? ನಿಮ್ ಗಂಡ ಬದುಕ್ತಾರಲ್ಲ, ಅವ್ರು ನೋಡ್ಕೊಂತಾರೆ. ಅವ್ರ ತಾಯಿ, ನಿಮ್ಮ ಮಕ್ಕಳು ಇಬ್ಬರನ್ನು. ಅವ್ರು ಬದುಕಿದ್ರೆ ಅವ್ರ ತಾಯಿನ ನೋಡ್ಕೊಂತಾರೆ. ನನ್ ಮಕ್ಳ ಗತಿ, ನಾ ಸತ್ ಮೇಲೆ ಇನ್ನೊಂದ್ ಮದ್ವೆ ಮಾಡ್ಕೋತಾರೆ, ಆಗ ಬರೋಳ್ ನನ್ ಮಕ್ಳನ್ ಚೆನ್ನಾಗಿ ನೋಡ್ಕೋತಾಳ? ಆಗಲ್ಲ ಗುರುಗಳೇ, ನನ್ ಕೈಲ ಆಗಲ್ಲ. ಶಿವ, ಇದೇ ಸತ್ಯ. ಗುರುಗಳೇ, ಇದನ್ನ ನಮ್ಮ ಅತ್ತೆನೆ ಕುಡಿಲಿ, ಅವ್ರು ಮಾಡೋದಾದ್ರೂ ಏನಿದೆ, ಅವ್ರು ಕುಡಿದು ಅವ್ರ ಮಗನ್ನ ಉಳಿಸ್ಕೊಡ್ಲಿ. ನಿಮ್ ಕೈಲಾಗ್ಲಿಲ್ಲ ತಾನೆ, ಹೋಗ್ಲಿ ತಾಯಿ, ತಗೊಳ್ಳಿ. ಜಗತ್ತಿನಲ್ಲಿ ಯಾವುದೇ ತಾಯಿ ಆಗ್ಲಿ ತನ್ನ ಪ್ರಾಣ ಕೊಟ್ಟಾದ್ರೂ ಮಗನ್ನ ಬದುಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳಂತೆ. ತಗೊಳ್ಳಿ, ನೀವು ಕುಡೀರಿ, ನಿಮ್ ಪ್ರಾಣ ಹೋಗ್ಲಿ, ನಿಮ್ ಮಗನ ಪ್ರಾಣ ಬರ್ಲಿ. ಸ್ವಾಮಿಗಳೇ, ನನ್ನ ಮೊಮ್ಮಕ್ಕಳು ನನ್ನ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾರೆ. ನಾ ಸತ್ ಹೋಗ್ಬಿಟ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು? ಲೇಮ ತಾಯಿ, ನೀನೇ ಅದನ್ನ ಅರ್ಥ ಮಾಡ್ಕೊಳಿಯತ್ತೆ. ನಾನು ಸಹಾಯಕ್ಕಾಗಲ್ಲ. ಅಂತೂ ಕೊನೆಗೆ ಶಿವಣ್ಣನ ಬದುಕಿಸೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಔಷಧಿ ಸತ್ವ ಹೊರಟೋಯ್ತು, ಶಿವಣ್ಣನು ಹೊರಟು ಹೋದ್ರು. ಪ್ರಯೋಜನ ಇಲ್ಲ, ತಗೊಂಡಿರಿ. ಅಯ್ಯೋ ಅಯ್ಯೋ, ಪಂಚಾಯತ್ನ ಇಳಿಸು ಕೆಳಗೆ ಶ್ರೀಧರ. ಯಾಕೆ ತಾಯಿ, ಏನಾಯ್ತು? ನನ್ ಮಗನು ಹೊರಟದ, ನನ್ ಗಂಟಿನ ನೆನಪಾಗದು ಒಂದೇ ಇರೋದು. ತಾಯಿ, ಮಗನೇ ಹೋದ್ಮೇಲೆ ನಿನ್ ಮಂಚಕ್ಕೆ ಯಾಕೆ ಒದ್ದಾಡ್ತೀರಿ?
ತಗೊಂಡ್ ಬಂದ್ರಪ್ಪ ಬನ್ನಿ. ಬಾಗಿಲು ಚಿಕ್ಕದಿರೋದ್ರಿಂದ ಆಚೆ ತಗೊಂಡು ಆಗ್ತಾ ಇಲ್ಲ ಬುದ್ಧಿ. ಚೌಕಟ್ನ ಒಡೆದಾಕ್ಬಿಡಿ, ಅವಾಗ ತಗೊಂಡ್ ಹೋಗ್ಬೋದು. ಅಯ್ಯೋ ಬೇಡ ಬೇಡ, ಬಾಗಿಲು ಮಾತ್ರ ಮುರಿದು ಹಾಕ್ಬೇಡಿ. ಅವ್ರು ಬೇರೆ ಇಲ್ಲ, ನನ್ ಕೆಲ್ಸ ಸರಿ ಮಾಡ್ಸಕ್ ಆಗಲ್ಲ. ತಾಯಿ, ಮಂಚದಿಂದ ದೇಹ ನಡೆಸೋದಿಕ್ ಆಗೋದಿಲ್ಲ, ಮಂಚದಲ್ಲೇ ಇರಬೇಕು. ದೇಹ ಸೆಟದ್ಕೊಂಡ್ಬಿಟ್ಟಿದೆ. ಮಂಚದಿಂದ ಏನಾದ್ರೂ ದೇಹನ ಹೊರಗ್ ತೆಗಿತೀವಿ ಅಂತ ಹೇಳಿದ್ರೆ ದೇಹದ ಭಾಗಗಳು ಊನ ಆಗ್ಬೋದು, ನಿಮ್ ಗಂಡನ ಕೈಯೋ ಕಾಲು ಮುರಿಬಹುದು. ಆಗ್ಬೋದಾ? ಏನಾರು ಆಗ್ಲಿ, ಆದ್ರೆ ಬಾಗ್ಲು ಮಾತ್ರ ಮುರಿಬೇಡಿ, ಮಂಚ ಮಾತ್ರ ತಗೊಂಡು ಹೋಗ್ಬೇಡಿಪ್ಪ. ಏನಾದ್ರೂ ಪರವಾಗಿಲ್ವಾ? ಏನಮ್ಮ, ನನಗಿಂತ ನಿನ್ ಮಂಚನೇ ಹೆಚ್ಚಾಯ್ತಾ? ಏನೇ, ನನಗಿಂತ ನಿನಗೆ ಈ ಬಾಗ್ಲುಗಳು, ಈ ಮನೆ ಇದೇ ಹೆಚ್ಚ ನಿನಗೆ? ತಾವು ಹೇಳಿದ ಮಾತು ಸತ್ಯ ಸ್ವಾಮೀಜಿ. ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾರೆ. ಸತ್ಯ ಏನು ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಯ್ತು. ಶ್ರೀ ರಾಮಕೃಷ್ಣರು ಹೇಳ್ತಾರೆ, ಜಗತ್ತಿನ ಜನ ಎಲ್ಲಿಯವರೆಗೆ ತಮ್ಮ ಸ್ವಾರ್ಥವನ್ನ ಈಡೇರಿಸಿಕೊಳ್ಳೋದಿಕ್ಕೆ ಅಡ್ಡಿ ಆಗೋದಿಲ್ವೋ ಅಲ್ಲಿವರೆಗೂ ಸ್ನೇಹಿತರ ತರಾನೇ ಇರ್ತಾರೆ ಅಂತ. ಸಾಧಕ ಅಂತ ಅನ್ನಿಸ್ಕೊಂಡವನು ತನ್ನ ಜೀವನದ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ, ದೇವರು ಮಾತ್ರ ನನ್ನ ಸ್ವಂತವನು, ನಿಜವಾಗಿ ನನ್ನನ್ನು ಪ್ರೀತಿಸೋನು ಅಂದರೆ ಅವನೊಬ್ಬನೇ ಅಂತ ಅರ್ಥ ಮಾಡ್ಕೊಳ್ತಾನೆ.